ಧೈರ್ಯ ಇದ್ರೆ ದಮ್ಮಿದ್ರೆ ತಾಕತ್ ಇದ್ರೆ ಹೊಡೆದಾಕ್ಲಿ ನೋಡೋಣ ಹೊಡೆದಾಕ್ಲಿ ನೋಡೋಣ. ನನ್ನ ನಿಲುವಿನಲ್ಲಿ ಬದಲಾವಣೆನೂ ಆಗಲ್ಲ. ಏ ಎದರ್ಕೊಂಡು ನಮ್ಮ ನಿಲುವನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೂ ಹೋಗೋದಿಲ್ಲ. ಏನ್ ನಿಲುವಿದೆ ಈಗ ಅದೇ ನಿಲುವಿನಲ್ಲಿ ನಾನು ಇರ್ತೀನಿ. ಐ ಆಮ್ ರೆಡಿ ಟು ಫೇಸ್ ಎನಿ ಟೈಪ್ ಆಫ್ ಥ್ರೆಟ್ ಎನಿ ಟೈಪ್ ಆಫ್ ಕಾನ್ಸಿಕ್ವೆನ್ಸ್ ಹೇಳಿ ನಾನು ಎದುರ್ಕೊಳ್ಳಲ್ಲ. ನನಗೆ ಭಯನೂ ಇಲ್ಲ. ನಾನು ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡದೆ, ಬಡವರ ಪರವಾಗಿ ಹೋರಾಟ ಮಾಡದೆ, ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಹೋರಾಟ ಮಾಡೇ ಮಾಡ್ತೀವಿ. ಮತ್ತೆ ಈಗ ಮಾನ್ಯ ಅಧ್ಯಕ್ಷರೇ ನಾನು ಹೋಗ ಬಿಡಿ ಅದು ಈಗ ಅದಕ್ಕೆಲ್ಲ ನಾನು ಎದುರವನು ಅಲ್ಲ. ಭ್ರಷ್ಟ ಕೊಲೆ ಮಾಡ್ತೀವಿ ಅಂತಂದ್ರೆ ಎದುರ್ಕೊಬಿಡೋನಲ್ಲ, ಹತಾಶನಾಗೋಕ್ಕೂ ಆಗೋಗಲ್ಲ. ಆಮೇಲೆ ನನ್ನ ನಿಲುವಿನಲ್ಲಿ ಬದಲಾವಣೆನೂ ಆಗಲ್ಲ. ಏ ಎದುರ್ಕೊಂಡು ನಮ್ಮ ನಿಲುವನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೂ ಹೋಗೋದಿಲ್ಲ. ಏನ್ ನಿಲುವಿದೆ ಈಗ ಅದೇ ನಿಲುವಿನಲ್ಲಿ ನಾನು ಇರ್ತೀನಿ. ಧೈರ್ಯ ಇದ್ರೆ ದಮ್ಮಿದ್ರೆ ತಾಕತ್ ಇದ್ರೆ ಹೊಡೆದಾಕ್ಲಿ ನೋಡೋಣ ಹೊಡೆದಾಕ್ಲಿ ನೋಡೋಣ. ಇದು ಕೂಡ ಪ್ರಚೋದನೆ ಮಾಡೋದೇ ಅಲ್ವಾ ಸರ್ ಅಧ್ಯಕ್ಷರೇ? ಬಾಯಿ ಹೇಳಿ ಹೇಳ ಸುಲಭ ಅಲ್ಲ ಅದು ಅಧ್ಯಕ್ಷರೇ. ಮುಗಿಸ್ಬಿಡ್ತೀವಿ. ಐ ಆಮ್ ರೆಡಿ ಟು ಫೇಸ್ ಎನಿ ಟೈಪ್ ಆಫ್ ಥ್ರೆಟ್ ಎನಿ ಟೈಪ್ ಆಫ್ ಕಾನ್ಸಿಕ್ವೆನ್ಸ್. ಸರ್ ಅವ್ರು ಹೇಳಿದ್ರು ಆಡು ಭಾಷೆಯಲ್ಲಿ, ನಾನು ಆಕಸ್ಮಿಕ ಹೇಳಿದೀನಿ. ಆಡು ಭಾಷೆ ಯಾವ್ದ್ರಿ? ನಿಮ್ಮ ಮನಸ್ಸಿಗೆ ಮುಗಿಸ್ಬಿಡಿ. ನಿಮ್ಗೆ ಇಂತಹ ಸಂದರ್ಭಗಳು ಅಲ್ದೇನೆ ಮತ್ ನಿಮ್ಮ ಹತ್ರ ಹಾಗಾಗಿ ಇವತ್ತು ನಥಿಂಗ್ ಯಾವ ಸಾಹಿತ್ಯ ಹೊಡೆದಾಕ್ ಬಿಡ್ಬೇಕು? ಆಡ್ಭಾಷೆನ ಇವರಿಗೆ ಸೈದ್ಧಾಂತಿಕವಾದಂತ ದಿವಾಳಿತನ ಸರ್. ರಾಜಕೀಯವಾಗಿ ಹೊಡೆದಾಕ್ಬೇಕಂತ ಸೈದ್ಧಾಂತಿಕವಾಗಿ ಎದುರಿಸಕ್ಕಾಗಲ್ಲ ಅಲ್ಲ ಅದು ಹೇಳಿದ ನಿಮ್ಮ ಗೋಡ್ಸೆ ಮಹಾತ್ಮ ಗಾಂಧಿ ಸೈದ್ಧಾಂತಿಕವಾಗಿ ಟ್ಯೂಷನ್ ದಿನ ಅದಿಲ್ಲ ಮಾನ್ಯ ಅಧ್ಯಕ್ಷರೇ. ನಾನು ಅಲ್ಲಿಗೆ ಬಿಟ್ಟಿದ್ದೀನಿ. ಅದು ನನ್ನ ಪ್ರಕಾರ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಸತ್ತೋಗಿದೆ, ಸತ್ತೋಗಿದೆ. ದುರ್ಬಲ ಮಂತ್ರಿ ಇದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ಅದಕ್ಕೆ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಏನು ಹೋಮ್ ಮಿನಿಸ್ಟ್ರಿ ನಡೆಸಿದ್ರು ಅದಕ್ಕಿಂತ 10 ಪಟ್ಟು ಚೆನ್ನಾಗಿ ನಡೆಸಿದ್ದೀನಿ. ನೀ ಚಾಲೆಂಜ್ ನಾನು ಚರ್ಚೆಗೆ ಬರ್ತೀನಿ ನಾನು. ಈಗ ಅವ್ರು ಎಲ್ಲ ಮಾನ್ಯ ಅಧ್ಯಕ್ಷರೇ ಇದ್ದಾರೆ. ಒಡೆದಾಕಿ ಅಂತ ಅನ್ನೋದಿದೆಯಲ್ಲ, ದುರ್ಬಲ ಇದನ್ನ ಹೇಳ್ತಾ ಇರ್ತಾರ ಅವ್ರು ಎಲ್ಲರ ಬಗ್ಗೆ. ರೌಡಿಗಳಿದಾರಲ್ಲ ಅವ್ರ ಭಾಷೆ ಇದು. ನೀವು ಸರ್ ಭೂಗತ ರೌಡಿಗಳಿದಾರಲ್ಲ ಅವ್ರ ಭಾಷೆ ಇದು. ಒಂದ್ ನಿಮಿಷ, ನಾನು 17ನೇ ಇಸ್ವಿ 1ರಲ್ಲಿ ತಾವು 30,000 ಜನರ ಮೇಲೆ ರೌಡಿ ಲಿಸ್ಟ್ ಓಪನ್ ಮಾಡಿದ್ದೀರಿ ನೀವು ಈ ಇಲಾಖೆಯಿಂದ, ಹೋಮ್ ಇಲಾಖೆಯಿಂದ 30,000. ಹಾಗಾದ್ರೆ ನೀವೇ ಒಪ್ಕೊಂಡಂಗೆ ಆಗಿದೆ ರೌಡಿ ರಾಜ್ಯ ಆಗಿತ್ತು 17ನೇ ಇಸ್ವಿ ಅಂತ. ತಾವೇ ಮುಖ್ಯಮಂತ್ರಿ ಆಗಿದ್ರಿ, ತೆಗೆದು ನೋಡಿ ರೌಡಿ ರಾಜ್ಯ ಆಗಿತ್ತು ಅಂತ. ಯಾಕೆ ಸ್ವಾಮಿ ನೀವು 18ನೇ ಇಸ್ವಿ ಚುನಾವಣೆಯಲ್ಲಿ ರೌಡಿಗಳನ್ನ ಮಟ್ಟ ಹಾಕ್ಲಿಕ್ಕೆ ಇಲ್ಲ ಅಧ್ಯಕ್ಷರೇ? ಮಂತ್ರಿ ರೌಡಿಗಳಿದ್ದಾರೆ, ಹಿಂದೂ ಕಾರ್ಯಕರ್ತರ ಜನಕ್ಕೆ ಗೊತ್ತಾಯ್ತು ಇದು.
ಅಪೇಕ್ಷೆ ಪಟ್ಟಿದ್ರು. ಆಯ್ತು ಆಯ್ತು, ಈಗ ಆಗ್ಲಿಲ್ಲ ದಾಖಲಾತಿಗಳೆಲ್ಲ ಹಿಡಿಯಪ್ಪ, ಯಾವ್ಯಾವ ಯಾರ್ಯಾರ ಹಾಕಿದ್ವ ಅಂತ ಕೊಡ್ತೀನಿ. ನಾವೆಲ್ಲ ಒಳ್ಳೆಯವ್ರ ಮೇಲೆ ಹಾಕಿದ್ವಾ ಇಲ್ವಾ ಅಂತ ಇಡ್ರಿ, ಅವರೆಲ್ಲ ರೌಡಿಗಳಾಗಿದ್ರು ಇಲ್ವಾ ಅಂತ ಇಡಿ ಅಂತ ಹೇಳ್ತಾರಲ್ಲ. ಇವನು ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳಿದ್ರೆ ಪರವಾಗಿರ್ಲಿಲ್ಲ. ಅಧ್ಯಕ್ಷ ಇದೇ ಆಗ್ಬೇಕು ಅಂದ್ರೆ ರೌಡಿಗಳ ಮೇಲೆ ಕೇಸ್ ಹಾಕಿ ಅವ್ರನ್ನ ರೌಡಿ ಶೀಟರ್ಸ್ ಅಂತ ಮಾಡೋದು, ಪೊಲೀಸ್ ಸ್ಟೇಷನ್ ಅವ್ರ ಫೋಟೋಗಳು ಹಾಕೋದು ಯಾಕೆ ಮಾಡ್ತೀವಿ ಅಂತಂದ್ರೆ ರೌಡಿಸಮ್ ಅನ್ನ ಕಡಿಮೆ ಮಾಡಕ್ಕೆ, ಹತ್ತಿಕ್ಲಿಕ್ಕೆ. ಅದನ್ನ ಇವರೆಲ್ಲ ವಾಪಸ್ ತಗೋತಾ ಇದಾರಲ್ಲ, ಅದ್ರೇನು ವಾಟ್ ಡಸ್ ಇಟ್ ಮೀನ್? ಅವನ್ನೆಲ್ಲ ರೌಡಿ ರೌಡಿ ಲಿಸ್ಟ್ನಿಂದ ತೆಗೆದಾಕ್ತಾ ಇದಾರಲ್ಲ, ವಾಟ್ ಡಸ್ ಇಟ್ ಇಂಡಿಕೇಟ್, ವಾಟ್ ಡಸ್ ಇಟ್ ಮೀನ್? ಅದರಿಂದ ಮನೆ ಅಧ್ಯಕ್ಷರೇ, ನೀವು ಸುವಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೋಬೇಕಾಗಿತ್ತು, ಆದರೆ ಮಾಡಲಿಲ್ಲ. ಹಾಗಂತೇಳಿ ನಾನು ಎದುರ್ಕೊಳ್ಳಲ್ಲ, ನನಗೆ ಭಯನೂ ಇಲ್ಲ. ನಾನು ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡದೆ, ಬಡವರ ಪರವಾಗಿ ಹೋರಾಟ ಮಾಡದೆ, ದಲಿತರ ಪರವಾಗಿ, ಹಿಂದುಳಿದವ್ರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಹೋರಾಟ ಮಾಡೇ ಮಾಡ್ತೀವಿ. ಮತ್ತು ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರ ಪರವಾಗಿ ಹೋರಾಟವನ್ನು ಮಾಡ್ತೀವಿ.